ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ರಂಚ್ ಸಿಮ್ಯುಲೇಟರ್. ಓಕೆ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ರಂಚ್ ಸಿಮ್ಯುಲೇಟರಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ ಅಂತ ನೀವು ಲಾಸ್ಟ್ ಎಪಿಸೋಡನ್ನು ನೋಡಿರ್ತೀರಾ. ಇವಾಗ ರಿಟರ್ನ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಲಾಸ್ಟ್ ಎಪಿಸೋಡಲ್ಲಿ ಬಂದು ನಾವು ಹಂದಿ ಮತ್ತು ಹಂದಿ ರಿಲೇಟೆಡ್ ಆಗಿರುವಂಥ ಮತ್ತು ಸ್ವಲ್ಪ ನಮ್ಮ ಗ್ರೀನ್ ಫಾರ್ಮನ್ನು ಮಾಡ್ತಾ ಇದ್ವಿ. ಬಟ್ ಆ ಗ್ರೀನ್ ಫಾರ್ಮ್ ಇದು ಕೆಲಸ ಮಾತ್ರ ಇನ್ನೂ ಮುಗಿಯದ ಲಕ್ಷಣ ಕಾಣ್ತಾ ಉಂಟು. ಓಕೆ, ಗೊತ್ತಿಲ್ಲ ಈ ಎಪಿಸೋಡಲ್ಲಿ ಮುಗಿಬೋದೋ ಇಲ್ವೋ ಅಂತ. ಸದ್ಯಕ್ಕೆ ನೋಡಿಕೊಂಡೆ ಲಾಸ್ಟ್ ಎಪಿಸೋಡಲ್ಲಿ ಮುಗ್ದಿಲ್ಲ, ಬಟ್ ಈ ಎಪಿಸೋಡಲ್ಲಿ ಎಷ್ಟಾಗುತ್ತೆ ಅಷ್ಟು ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ನೋಡೋ ಸದ್ಯಕ್ಕೆ ನಮ್ಮ ಈ ನಿಲ್ಸಿರೋ ಗಾಡಿಗಳನ್ನ ಫಸ್ಟು ಸ್ವಲ್ಪ ತೊಗೊಂಡೋಗಿ ಹಿಂದೆ ಹಾಕಬೇಕು. ಲಾಸ್ಟ್ ಎಪಿಸೋಡಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ತಂದಿದ್ವಿ, ಅದನ್ನು ಇವಾಗ ಇಲ್ಲಿ ಇದು ಮಾಡ್ತಾ ಇದ್ದೇನೆ. ಅಂದರೆ ಈ ಮಿಲ್ಕ್ ಕರೆಯೋದಕ್ಕೆ ನನಗೆ ಲಾಸ್ಟ್ ಟೈಮ್ ಒಂದೇ ಮಿಷಿನ್ ಇತ್ತು, ಇವಾಗ ಎರಡು ಮಿಷಿನನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಈ ಎರಡು ಯಾಕೆ ಬೇಕು ಅಂತ ಹೇಳಿದರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅಂದರೆ ಈ ಹಾಲು ಕರೆಯೋದಕ್ಕೆ. ಮತ್ತು ನಿಮಗೆ ತುಂಬ ರೀಸೆಂಟಾಗಿ ನಾವು ಹಾಲು ಕರೆಯೋದನ್ನು ನಿಲ್ಲಿಸ್ಬಿಟ್ಟಿದ್ದೇವೆ, ಯಾಕಂದರೆ ಇಲ್ಲಿ ಮಿಷಿನ್ಸ್ ಇಲ್ಲದಿರೋದ್ರಿಂದ ಅದು ಅಟ್ ಎ ಟೈಮ್ ನಾವು ಒಂದು ಹತ್ತಿರ ಒಂದು 6 ಕರುಗಳನ್ನ ಕರಿಬೋದು ನನ್ನ ಪ್ರಕಾರ. ಓಕೆ, ಅದಕ್ಕೋಸ್ಕರ ಎರಡು ಇದನ್ನು ತಂದಿದ್ದೇನೆ. ಓಕೆ, ಇದು ಕಂಪ್ಲೀಟ್ ಖಾಲಿ ಬಾಕ್ಸು, ಇದನ್ನು ತೊಗೊಂಡೋಗಿ ಹಿಂದೆ ಹಾಕುವ. ಓಕೆ, ಇವಾಗ ಒಂದು ಲೇಡರ್, ಲಾಸ್ಟ್ ಟೈಮ್ ಬಂದಿರುವಂಥ ಒಂದು ಲೇಡರ್. ಈ ಲೇಡರ್ನ ಏನು ಯೂಸ್ ಇದೆ ಅಂತ ನಾನು ಇವತ್ತು ತೋರಿಸ್ತೇನೆ ನಿಮಗೆ, ಯಾಕಂದರೆ ಈ ಲೇಡರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾ ಇತ್ತು ಒಂದು ಟೈಮಲ್ಲಿ. ಬಟ್ ನಮಗೆ ಅವಾಗ ಏನೂ ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾವು ನಾರ್ಮಲಾಗಿ ಏನೋ ಮ್ಯಾನ್ಯುವಲ್ ಮಾಡ್ತಾ ಇದ್ವಿ. ಬಟ್ ಪ್ರೆಸೆಂಟ್ ನಮಗೆ ಲೇಡರ್ ಅಪ್ಡೇಟ್ ಬಂದಿರೋದ್ರಿಂದ ಇದು ಈಸಿಯಾಗಿ ನಮಗೆ ಮೇಲೆ ಹತ್ತೋದಕ್ಕೆ, ಮತ್ತು ಮೇಲೆ ಏನೋ ಪೇಂಟ್ ಕೊಡಲಿಕ್ಕಿದ್ರೆ, ನಮ್ಮ ಟಾಪ್ ಇವ್ರು ನೋಡಿ ಹೀಗೆ ಟಾಪಲ್ಲಿ ನಮ್ಮ ಪೇಂಟನ್ನು ಕೊಡಲಿಕ್ಕಿದ್ರೆ ಈ ಲೇಡರನ್ನು ನಾವು ಯೂಸ್ ಮಾಡ್ಬೋದು. ಆದರೆ ಅದಕ್ಕೆ ಒಂದು ಬೇಸ್ ಅಂತ ಇರುತ್ತೆ, ಆ ಬೇಸ್ ಬೇಕೇ ಬೇಕು, ಅಂದರೆ ಫೌಂಡೇಶನ್ ಬೇಕೇ ಬೇಕು. ಸೀದಾ ಹತ್ತೋದಕ್ಕೆ ಆಗಲ್ಲ, ಈ ಫೌಂಡೇಶನ್ನ ಮೇಲೆ ಇಟ್ಟರೆ ನಮಗೆ ಈಸಿಯಾಗಿ ಹತ್ಬೋದು, ಯಾಕಂದರೆ ತುಂಬ ಹೈಟ್ನ ಲೇಡರ್ ಅಲ್ಲ ಇದು. ಓಕೆ, ಒಂದಿಷ್ಟು ಲಿಮಿಟ್ಸ್ ಇರುವಂಥ ಲೇಡರ್, ಮತ್ತು ಇದನ್ನು ಹೈಟ್ ಮತ್ತು ಡೌನ್ ಮಾಡೋದಕ್ಕಾಗಲ್ಲ, ಫಿಕ್ಸ್ಡ್ ಹೈಟ್ ಇರುವಂಥ ಒಂದು ಲೇಡರ್. ಎಸ್, ಸದ್ಯಕ್ಕೆ ನೋಡಿಕೊಂಡ್ರೆ ಇವಾಗ ಇಲ್ಲಿ ಹತ್ತೋದಕ್ಕೆ ಒಂದು ಜಾಗ ಮಾಡಬೇಕು ಕರೆಕ್ಟಾಗಿ. ನೋಡಿ, ಇಲ್ಲಿಗೆ ಮೇಲೆ ಹತ್ತಬೇಕು, ಹತ್ತಿ ಪೇಂಟ್ ಕೊಡಲಿಕ್ಕೆ ಉಂಟು, ಮೇಲೆ ಪೆಂಡಿಂಗ್ ಇದೆ ಪೇಂಟ್ಸ್ಗಳು. ಆ ಪೇಂಟ್ ಕೆಲಸ ಆದ ಮೇಲೆ ಮತ್ತೆ ನಮ್ಮ ಗ್ರೀನ್ ಫಾರ್ಮ್ನ ಕೆಲಸ ಕಂಟಿನ್ಯೂ ಆಗುತ್ತೆ. ಈ ಗ್ರೀನ್ ಫಾರ್ಮನ್ನು ಮಾಡೋದಕ್ಕೆ ಸುಮಾರು ದಿನಗಳು ತೊಗೊಂಡಿದ್ದೆ ನಾನು. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಕಾಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಗೇಮ್ ಲೇಟ್ ಆಗ್ತಾ ಇದೆ, ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೇನೆ ಮ್ಯಾಕ್ಸಿಮಮ್ ಮಾಡೋದಕ್ಕೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬಹುದು. ನೋಡೋ, ಅದನ್ನು ಓದೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಮತ್ತು ಆದಷ್ಟು ರಿಪ್ಲೈ ಕೊಡೋದಕ್ಕೆ ಮತ್ತು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ರೀಸೆಂಟ್ ಡೇಸಿಂದ. ಇಲ್ಲಿ ಇವತ್ತು ನಾನು ಏನು ಮಾಡೋಣ, ಸ್ವಲ್ಪ ಈ ಏನು ವೇಸ್ಟೇಜ್ಗಳನ್ನ ಫಸ್ಟ್ ತೆಗಿಬೇಕು. ಆ್ಯಂಡ್ ಜೊತೆಗೆ ನನ್ನ ಹಂದಿಯಲ್ಲಿ ಒಂದು ಸಮಸ್ಯೆ ಉಂಟು. ಒಂದು ಹಂದಿ ಫುಡ್ ತಿನ್ನೋದಕ್ಕೆ ಅಂತೇಳಿ ಒಳಗೆ ಹೋಗಿದ ಅಥವಾ ಸ್ಟಾರ್ಟಿಂಗಲ್ಲೇ ಒಳಗೆ ಹೋಗಿದ ಅಂತ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡಲಿಕ್ಕುಂಟು. ಆ್ಯಂಡ್ ಜೊತೆಗೆ ನನಗೆ ಸ್ವಲ್ಪ ಇಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಲಿಕ್ಕುಂಟು ಇವತ್ತು. ಈ ಮಿಲ್ಕ್ ಪ್ರೊಡಕ್ಷನ್ ಅಂತ ಹೇಳಿದರೆ ನಮಗೆ ತುಂಬ ಕಮ್ಮಿ ಮಿಲ್ಕನ್ನು ನಾವು ತೆಗಿತೇವೆ. ಈ ಮಿಲ್ಕಿಂದ ನಾನು ಯಾವುದೇ ಪ್ರಾಡಕ್ಟನ್ನು ಮಾಡ್ತಾ ಇಲ್ಲ, ಬರೀ ಮಿಲ್ಕ್ ಮಾತ್ರ. ಮಿಲ್ಕ್ ಜೊತೆಗೆ ನಾನು ಅದರಿಂದ ಏನು ಅದರ ಪ್ರಾಡಕ್ಟ್ಗಳಿರುತ್ತೆ, ಉಪ ಪ್ರಾಡಕ್ಟ್ಗಳು, ಅದನ್ನು ಏನೂ ಮಾಡ್ತಾ ಇಲ್ಲ ನಾನು, ಅಂದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅದರ ಬಗ್ಗೆ. ಅದನ್ನು ಕೂಡ ಇವಾಗ ಸ್ಟಾರ್ಟ್ ಮಾಡಬೇಕಿದೆ. ಎಸ್, ಸದ್ಯಕ್ಕೆ ಈ ವೇಸ್ಟ್ ಗಾಡಿಗಳನ್ನೆಲ್ಲ ಸೈಡ್ ಹಾಕುವ, ಸುಮ್ಮನೆ ಅದು ನಮ್ಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಮತ್ತು ಇಲ್ಲಿ ಯಾವುದೇ ಕೆಲಸ ಮಾಡೋದಕ್ಕೆ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ, ಸುಮ್ಮನೆ ಗಜ್ಜಿ ಬಿಜಿ ಕಾಣ್ತಾ ಇರುತ್ತೆ. ಎಸ್, ಸದ್ಯಕ್ಕೆ ಇದನ್ನು ಅಟ್ಯಾಚ್ ಮಾಡಿ, ಇಲ್ಲಿ ಕೂಡ ಲೋಡ್ ಉಂಟಾಯ್ತಾ, ನಾವು ತುಂಬ ವಸ್ತುಗಳನ್ನ ತಂದು ಹಾಕಿದ್ದೇವೆ, ಆದರೆ ಇದೆಲ್ಲ ಯಾಕೆ ಬೇಕು ಅಂತ ನನಗೂ ಗೊತ್ತಿಲ್ಲ. ತಂದು ಹಾಕಿದ್ದೇನೆ, ಒಟ್ಟಾರೆ ಎರಡು ಟ್ರೈಲರ್ ಬೇರೆ ಉಂಟು. ಎಸ್, ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಈ ಗಾಡಿನ ಸೈಡ್ ಆಗ್ತಾ ಇದೆ ನಾನು, ಕಾರಣ ನಿಮಗೆ ನೋಡ್ತಾ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲೊಂದು ಟ್ಯಾಂಕ್ ಉಂಟು, ಟ್ಯಾಂಕ್ ಇರಲಿ, ಅಂದರೆ ಫ್ಯೂಲ್ ಟ್ಯಾಂಕ್, ಅದನ್ನು ತಂದು ಹಾಕಿದ್ದೇನೆ, ಬಟ್ ಸೈಡ್ ಇರೋದಕ್ಕೆ ಆಗಲ್ಲ. ಎಸ್, ಇಲ್ಲೊಂದು ಸ್ವಲ್ಪ ಮರಗಳನ್ನ ಕಟ್ ಮಾಡಬೇಕು ನಾನು. ಈ ಮರಗಳನ್ನ ಕಟ್ ಮಾಡಿ ನನಗೆ ಸ್ವಲ್ಪ ಪ್ಲ್ಯಾಂಕ್ಸ್ ಬೇಕಾಗಿದೆ ಇವಾಗ, ಅದಕ್ಕೋಸ್ಕರ ವುಡ್ ಪ್ಲ್ಯಾಂಕ್ಸ್ ಬೇಕಾಗಿದೆ. ವುಡ್ ಪ್ಲ್ಯಾಂಕ್ಸ್ ಯಾಕೆ ಅಂತ ನಾನು ಹೇಳ್ತೇನೆ. ಎಸ್, ಗೊತ್ತಾಗುತ್ತೆ, ಸ್ವಲ್ಪ ಕಟ್ ಮಾಡುವ ಈಚೆ ಆಚೆ ಕಡೆಯೆಲ್ಲ. ಸ್ವಲ್ಪ ಹಂದಿ ಫಾರ್ಮಲ್ಲಿ ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಸ್ವಲ್ಪ ಕೆಲಸ ನಿಮಗೆ ಲಾಸ್ಟ್ ಟೈಮ್ ನೋಡಿರೋ ಪ್ರಕಾರ ಈ ಇಲ್ಲೊಂದು ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮನ್ನು ಇವತ್ತು ನಾನು ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ನಮಗೆ ತುಂಬ ಪೆಟ್ಟು ಬೀಳುತ್ತೆ, ಲಾಸ್ ಬೀಳುತ್ತೆ ಅದಕ್ಕೋಸ್ಕರ. ಎಸ್, ಇಲ್ಲೊಂದು ಸ್ವಲ್ಪ ಮರಗಳನ್ನ ಕಟ್ ಮಾಡ್ತಾನೆ. ಈ ಮರಗಳನ್ನ ಯಾಕೆ ಕಟ್ ಮಾಡ್ತಾ ಇದ್ದಾರೆ ಅಂತೇಳಿದರೆ, ಈ ಜಾಗದಲ್ಲಿ ನಾನು ಬೇರೆ ಏನೋ ಮಾಡಲಿಕ್ಕಿದೆ, ಅಂದರೆ ಬೇರೆ ಫಾರ್ಮ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ. ಎಸ್, ನಮಗೆ ತುಂಬ ಹಿಂದೆ ನಾವು ಕೆಲವೊಂದು ಎಪಿಸೋಡ್ಸ್ಗಳನ್ನ ಮಾಡಿದ್ವಿ ರಾಂಚ್ ಸಿಮ್ಯುಲೇಟರಲ್ಲಿ, ಬಟ್ ಆವಾಗಿನ ಒಂದು ಏನು ಹೇಳ್ತಾರೆ, ನಮ್ಮ ಕನ್ಫ್ಯೂಷನ್ ಇವಾಗಿಲ್ಲ, ಕ್ಲಿಯರ್ ಆಗಿದೆ ಎಲ್ಲ. ಆ್ಯಂಡ್ ಜೊತೆಗೆ ನಿಮಗೆ ಆವಾಗ ತುಂಬ ಹಂದಿಗಳು ಬಿದ್ದು ಅದನ್ನು ಮೇಂಟೈನ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಎಸ್, ಅದಕ್ಕೋಸ್ಕರ. ಬಟ್ ಇವಾಗ ನೋಡಿ, ಇದನ್ನು ನಾನು ರಿಮೂವ್ ಮಾಡಬೇಕು ಇದನ್ನು. ಇದು ಹೇಗೆ ಫಿಕ್ಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಒಳಗಡೆ ಮೇ ಬಿ ಇದು ಸಣ್ಣದಿರುವಾಗ ಒಳಗೆ ಹೋಗಿರ್ಬೋದು, ಮತ್ತು ಇದು ದೊಡ್ಡದಾಗೋಯ್ತು ಸಡನ್ಲಿ.
ಅಲ್ಲೇ ತಿಂದು ತಿಂದು ಹಂದಿ ಗೊತ್ತಲ್ಲ ಬಿದ್ದಕೊಂಡಿರುತ್ತೆ, ಅಲ್ಲಿಂದ ಅದು ಹೊರಗೆ ಬರೋದಕ್ಕಾಗಿಲ್ಲ. ಅದನ್ನು ಸಾಯಿಸೋದಕ್ಕೆ ನಮಗೆ ಸದ್ಯಕ್ಕಾಗಲ್ಲ, ಯಾಕೆಂದರೆ ಅದರಲ್ಲಿ ಏನು ಪ್ರಾಫಿಟ್ ಬರಬೇಕು ಅದು ಬರ್ತಾ ಇಲ್ಲ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಇದನ್ನು ರಿಮೂವ್ ಮಾಡಿದ್ದೇನೆ. ಓಕೆ, ಈಗ ಫ್ರೀ, ಸೂಪರ್. ಓಕೆ, ಇವಾಗ ರಿಟರ್ನ್ ನಾವು ಅದನ್ನು ಬಿಲ್ಡ್ ಮಾಡುವ. ಎಸ್, ಒಂದು ಸ್ವಲ್ಪ ಸ್ಪೇಸ್ ಇರಲಿ, ಅದಕ್ಕೋಸ್ಕರ ನಾನು ಮಾಡಿದ್ದೇನೆ. ಇವಾಗ ಹಂದಿ ಇದರೊಳಗೆ ಹೋಗಲ್ಲ, ಯಾಕಂತೇಳಿದರೆ ಹಂದಿ ದೊಡ್ಡದೇ ಇದೆ, ಅದರಿಂದ ತೂರ್ಕೊಂಡು ಅದಕ್ಕೆ ಹೋಗೋದಕ್ಕಾಗಲ್ಲ. ಸಣ್ಣದಿರುವಾಗ ಹೋಗಿರುವಂಥದ್ದು. ಎಸ್, ಏನು ಕಿತಾಪದಿ ಗುರು ಈ ಹಂದಿದ್ದು. ಎಸ್ಗೆ ಸದ್ಯಕ್ಕೆ ನೋಡಿಕೊಂಡ್ರೆ ಹಂದಿದ್ದು ವಿಷಯ ಫಿನಿಷ್ ಆಗೋಯಿತು. ಆ್ಯಂಡ್ ಫಿನಿಷ್ ಅಲ್ಲ, ಅದಕ್ಕೆ ಇನ್ನೂ ಪ್ಲ್ಯಾಂಕ್ಗಳು ಬೇಕು, ತುಂಬ ಪ್ಲ್ಯಾಂಕ್ ಬೇಕು. ಹತ್ರ ಹತ್ರ 18 ಮೇ ಬಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಎಸ್, ಇದರಲ್ಲಿ ಇನ್ನೊಂದು ಸ್ವಲ್ಪ ವುಡ್ ಪ್ಲ್ಯಾಂಕ್ಸನ್ನು ಕಟ್ ಮಾಡಿಲ್ಲ, ಫಿನಿಷ್ ಮಾಡಿ ಈ ಹಂದಿ ಏನು ಫುಡ್ಡು ಸ್ಟೋರ್ ಮಾಡುವಂಥದ್ದನ್ನು ಹಾಕಬೇಕು. ಅದಕ್ಕೋಸ್ಕರ ಸ್ವಲ್ಪ ಪ್ಲ್ಯಾಂಕ್ಸು ಬೇಕಾಗುತ್ತೆ. ನಮ್ಮ ಹತ್ರ ಪ್ಲ್ಯಾಂಕ್ಸ್ ಉಂಟು, ಆದರೆ ನಾವು ಅದನ್ನು ತೆಗೆಯೋದಿಲ್ಲ. ಇಲ್ಲಿ ವುಡ್ಡು ಹೇಗೂ ನಮಗೆ ತೆಗೀತವೆ, ವೇಸ್ಟ್ ಮಾಡ್ತವೆ. ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡುವ ಅಂತೇಳಿ ಕಟ್ ಮಾಡ್ತದೆ ನಾನು. ನೋಡುವ, ತುಂಬ ಬೇಗ ಬೇಕಾಗಬೇಕು. ಆ್ಯಂಡ್ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ನಮ್ಗೆ ಏನಾದರೂ ಇದ್ರೆ. ಎಸ್, ಬೇಗ ಬೇಗ ಫಿನಿಷ್ ಮಾಡುವ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಒಂದು ಸ್ವಲ್ಪ ನಮಗೆ ಗ್ರೀನ್ ಫಾರ್ಮ್ ಇದ್ದು ಸ್ವಲ್ಪ ಕೆಲಸ ಉಂಟು, ಮತ್ತು ಹಂದಿ ಫಾರ್ಮ್ ಇದ್ದು ಸ್ವಲ್ಪ ಕೆಲಸ ಉಂಟು, ಸ್ವಲ್ಪ ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆನೂ ಕೆಲಸ ಉಂಟು. ಮೂರು ಕೆಲಸನ ಕೈಯಲ್ಲಿ ಇಟ್ಕೊಂಡಿದ್ದೇನೆ, ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ನಾವು ನೋಡುವ. ಸದ್ಯಕ್ಕೆ ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ನಾನು ಪ್ಲ್ಯಾಂಕ್ಸನ್ನು ಕಲೆಕ್ಟ್ ರೆಡಿ ಮಾಡಾಯಿತು. ಏನು ಸ್ವಲ್ಪ ಒಂದು ನಮಗೆ ಎಷ್ಟು ಬೇಕು, ಹತ್ರ ಒಂದು 2 sets, ಅಂದರೆ ಇದರಲ್ಲಿ 6, 6, 12 ಬರುತ್ತೆ. ಮತ್ತು ಇನ್ನೊಂದು 2 sets ನಮ್ಮ ಹತ್ರ ಆಲ್ರೆಡಿ ಇದೆ, ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ಇದಕ್ಕೆ ಆಲ್ರೆಡಿ 1 set ಒಳಗೆ ಇಟ್ಟಿದ್ದೇನೆ ನಾನು. ಜಾಸ್ತಿ ಪ್ಲ್ಯಾಂಕ್ಸಲ್ಲಿ ಬರಲ್ಲ, ಸಾರಿ ವುಡ್ಡಲ್ಲಿ ಬರಲ್ಲ. ಈ ವುಡ್ ನಿಮಗೆ ಹತ್ರ 3 pieces ಕಟ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಒಂದು ಮರ, ಅದರಿಂದ ನಮಗೆ ಜಾಸ್ತಿ ಇಷ್ಟೇ ಬರುತ್ತೆ. ಎಸ್, ಫೈನಲಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಆಯಿತು, ಫುಡ್ಡು ಬಾಕ್ಸು ರೆಡಿ ಆಗೋಯಿತು. ಇನ್ನೇನು ಭಾರಿ ಬೇಗ ನನ್ನ ಪ್ರಕಾರ ಹಂದಿ ಮರಿ ಇಡ್ಬೋದು ಸ್ವಲ್ಪ ದಿನದಲ್ಲಿಯೇ. ನಂತರ ನಮಗೆ ಪ್ರೊಡಕ್ಷನ್ಸ್, ಫುಡ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಹಂದಿ ತುಂಬ ಒಳ್ಳೆ ಇನ್ಕಮ್ ತರುವಂಥ ಒಂದು ವಿಷಯ. ಅದಕ್ಕೋಸ್ಕರ ನಾನು ಹಂದಿನ ಹಾಕಿರುವಂಥದ್ದು. ಆ್ಯಂಡ್ ಇಲ್ಲಿಂದಲೇ ಈ ಮರಿಗಳನ್ನು ಶಿಫ್ಟ್ ಮಾಡಿ ಬೇರೆದಕ್ಕೆ ಹಾಕಬೇಕು, ಯಾಕಂದರೆ ಒಂದೇ ರಾಶಿಯಲ್ಲಿ ಬಿದ್ದರೆ ನಿಮಗೆ ಗೊತ್ತಲ್ವಾ, ಲಾಸ್ಟ್ ಟೈಮಲ್ಲಿದ್ದ ಹಂದಿ ಬಿಟ್ಟು ಬೇರೆ ಏನೆಲ್ಲ ಆಗುತ್ತೆ ಅದು. ಮತ್ತು ಸುತ್ತಮುತ್ತ ಏರಿಯಾದಲ್ಲೆಲ್ಲ ಹಂದಿಗಳೇ ಬಿದ್ದುಕೊಂಡಿರುತ್ತೆ, ಸಾಯ್ಕೊಂಡಿರುತ್ತೆ, ಇದೆಲ್ಲ ಕಷ್ಟ ಆಗುತ್ತೆ, ತುಂಬ ಗಲೀಜಾಗುತ್ತೆ ಅದು. ಅದಕ್ಕೋಸ್ಕರ ಸದ್ಯಕ್ಕೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮರಗಳನ್ನ ಕಟ್ ಮಾಡ್ತಿದ್ದಾನೆ. ಎಷ್ಟು ಉಳಿಯುತ್ತೆ ಮರಗಳನ್ನ ಅದನ್ನೆಲ್ಲ ಕಟ್ ಮಾಡುವಂಥದ್ದು ಬೇಗ ಬೇಗ, ಯಾಕೆಂದರೆ ನಮಗೆ ತುಂಬ ಕೆಲವೊಂದ್ಸರಿ ಪ್ಲ್ಯಾಂಕ್ಸ್ಗಳು ಇದ್ದಷ್ಟು ಒಳ್ಳೆಯದೇ. ಓಕೆ, ಇಲ್ಲಿ ಸ್ವಲ್ಪ ಪ್ಲ್ಯಾಂಕ್ಸ್ಗಳನ್ನ ನಾವು ಲಾಸ್ಟ್ ಟೈಮೇ ಕಲೆಕ್ಟ್ ಮಾಡಿ ರಾಶಿ ಹಾಕಿದ್ದೆ, ಅದನ್ನು ಇವಾಗ ಕಟ್ ಮಾಡ್ತಾಯಿದ್ದಾನೆ. ಅದನ್ನೆಲ್ಲ ಕಟ್ ಮಾಡಿ ಎಷ್ಟು ಪ್ಲ್ಯಾಂಕ್ಸ್ ಆಗುತ್ತೋ ನೋಡುವ. ನನಗೆ ಇನ್ನಷ್ಟು ಪ್ಲ್ಯಾಂಕ್ಸ್ಗಳು ಬೇಕು, ಬಟ್ ಪ್ಲ್ಯಾಂಕ್ಸ್ ಇದೆ ಆದರೂ ಬೇಕು. ಓಕೆ, ಫೈನಲಿ ನಾವು ಆ ದಿನ ಬಿಟ್ಟು ನಾವು 2nd day ಬರ್ತಾ ಇದ್ದೇವೆ. ಅಂದರೆ ಆ ದಿನ ಬಿಟ್ಟು 2nd day ಅಂತ ಹೇಳಿದರೆ ಆ ದಿನದ 2nd day ಪ್ರೆಸೆಂಟ್ ಈ ಗೇಮ್ನ ಬಂದು 22 days, 22nd day ಅನಿಸುತ್ತೆ. 22 ದಿನಕ್ಕೆ ನಾವು ರೀಚ್ ಆಗ್ತಾಯಿದ್ದೇವೆ. ಸ್ವಲ್ಪ ಲೈಟಾಗಿ ಮಂಜು ಇದೆ. ಇವಾಗ ನಾವು ಇಲ್ಲಿ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಬೇಕು. ಪ್ಲ್ಯಾಟ್ಫಾರ್ಮ್ ಮೀನ್ಸ್ ನಮ್ಮ ಏಣಿ ಇಡೋದಕ್ಕೆ, ಲೇಡರ್ ಇಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡ್ತಾಯಿದ್ದಾನೆ. ಈ ಪ್ಲ್ಯಾಟ್ಫಾರ್ಮ್ ಇದ್ದರೆ ಮಾತ್ರ ಲೇಡರನ್ನು ಇಡೋದಕ್ಕೆ ಆಗುತ್ತೆ. ಓಕೆ, ಇಲ್ಲಿ ಈ ಪ್ಲ್ಯಾಟ್ಫಾರ್ಮಿನ ಥ್ರೂ ನಮ್ಮ ಮುಖಾಂತರ ನಾವು ಲೇಡರನ್ನು ಇಡ್ಬೋದು, ಇಲ್ಲಾಂದರೆ ಹೈಟ್ ಸಾಕಾಗಲ್ಲ ಅಷ್ಟೇ, ಬೇರೇನಿಲ್ಲ, ಹೈಟ್ ಸಾಕಾಗಲ್ಲ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಒಂದು ಡಿಸೈನ್ಸನ್ನು ನಾನು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೇನೆ. ನೋಡುವ ಅದಷ್ಟು ಬೇಗ ಇದನ್ನು ಫಿಕ್ಸ್ ಮಾಡಬೇಕು. ಇದಕ್ಕೆ ಒಂದಷ್ಟು ಪ್ಲ್ಯಾಂಕ್ಸ್ಗಳು ಬೇಕಾಗ್ಬೋದು. ಈ ಸ್ಟೇಜ್ ಮಾಡೋದಕ್ಕಲ್ಲ, ಈ ಫೌಂಡೇಶನ್ ಹಾಕೋದಕ್ಕೆ ತುಂಬ ಪ್ಲ್ಯಾಂಕ್ಸ್ ಏನು ಬೇಕಾಗಿಲ್ಲ, ನೋಡ್ತಾ ಇದ್ದೀರಾ, ಸ್ವಲ್ಪದರಲ್ಲಿ ಆಯಿತು. ಇವಾಗ ಬೇರೆ ಟೈಪಲ್ಲೆಲ್ಲ ಮಾಡಬೇಕು ಅಂದರೆ ಬೇಕಾಗ್ಬೋದು. ಸದ್ಯಕ್ಕೆ ನೋಡಿಕೊಂಡ್ರೆ ಲ್ಯಾಡರ್ ಕೂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ನೋಡು ಕೂತ್ಕೊಳ್ಳುತ್ತೆ ಅಂತೇಳಿ, ಇದರ ಮೇಲೆ ಹತ್ತಬೇಕಾಗುತ್ತಾ? ಓಕೆ, ಸೂಪರ್ ಸೂಪರ್ ಸೂಪರ್. ಓಕೆ, ಫೈನಲಿ ನಾವು ಟಾಪ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ, ಅಂದರೆ ನಮ್ಮ ಮೇಲ್ಚಾವಣಿ. ಎಸ್, ಇಲ್ಲಿಂದ ನಮಗೆ ಪೇಂಟ್ ಎಲ್ಲ ಕೊಡಬೇಕಿದು. ಇದು ಫುಲ್ಲು ಗ್ರೀನ್ ಕಲರ್ ಪೇಂಟನ್ನು ಕೊಡ್ತಾನೆ ನಾನು, ಯಾಕಂದರೆ ಇದು ಗ್ರೀನ್ ಫಾರ್ಮ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಗ್ರೀನ್ ಇರುತ್ತೆ ಪೇಂಟ್ ಟಾಪಲ್ಲಿ. ಉಳಿದದೆಲ್ಲ ನಾವು ಆಲ್ರೆಡಿ ಪೇಂಟ್ ಕೊಟ್ಟಿದ್ದೇವೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ, ಇಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಇರುವಂಥದ್ದು. ಎಸ್, ಸದ್ಯಕ್ಕೆ ನೋಡಿಕೊಂಡ್ರೆ ಈ ಲೇಡರ್ ಚೆನ್ನಾಗಿದೆ, ಬಟ್ ನಮ್ಗೆ ಇಳಿಯೋದಕ್ಕೆ ಹತ್ತೋದಕ್ಕೆ ಲೇಡರನ್ನು 2 times ನಾವು ಶಿಫ್ಟ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಹತ್ರ ಪ್ರೆಸೆಂಟ್ ಇರುವಂಥದ್ದು ಒಂದೇ ಲೇಡರ್, ಆದ್ದರಿಂದ ನಾವು ಜಾಸ್ತಿ ಒಂದನ್ನು ಹಿಡ್ಕೊಂಡು ಮೇಲೆ ಹತ್ತಿ ಮತ್ತು ಮೇಲೆ ಬಿಟ್ಟು ಅಥವಾ ಕೆಳಗೆ ಹತ್ತಿ ಹೀಗೆಲ್ಲ ಆದರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಮತ್ತು ನಿಮಗೆ ಲೇಡರ್ ಸಿಗೋದಕ್ಕಿಲ್ಲ, ಲೇಡರ್ ಮೇಲೆ ಉಳಿದರೆ ಕಷ್ಟ ಆಗ್ಬೋದು, ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಎಸ್, ಜೊತೆಗೆ ನಾವು ಪೇಂಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನಾನು. ಪೇಂಟ್ ಅಂತ ಹೇಳಿದರೆ ನಮ್ಮ ಆಲ್ರೆಡಿ ನಾವು ತಂದಿರುವಂಥ ಗ್ರೀನ್ ಪೇಂಟ್ಸ್ ಇದೆ, ಅದನ್ನು ತೊಗೊಂಡೋಗಿ ಹಾಕುವಂಥದ್ದು. ಇದರಿಂದ ನಮಗೆ ಸ್ವಲ್ಪ ಇದ್ದದ್ದು ಖಾಲಿಯಾಗುತ್ತೆ, ಮತ್ತು ಬೇಕಾದರೆ ತರಿಸ್ಬೋದು. ಸದ್ಯಕ್ಕೆ ಅಲ್ಲಿಗೆ ಬೇಕಾಗಿರುವಂಥ ಕಲರ್ಸ್ ಬಂದು ಗ್ರೀನೇ, ಸದ್ಯಕ್ಕೆ 3 colors ನನಗೆ ಸಿಕ್ಕಿದೆ. ಅದರಿಂದ ಈ 3 colors ತೊಗೊಂಡು ಹೋಗ್ತಾನೆ. ಫುಲ್ ಚಾವಣಿ ಕೊಡಬೇಕು. ಒಂದು ಸ್ವಲ್ಪ ಮಟ್ಟಿಗೆ ನಾವು ವೈಟನ್ನು ಕೊಟ್ಟಿದ್ದೇವೆ, ಬಟ್ ಅದು ಬೇಡ,
ನಾವು ಕ್ರೀನೇ ಕೊಡುವಂಥದ್ದು. ಎಸ್, ವೈಟ್ ನೆಲದಲ್ಲಿ ಉಂಟು ಮತ್ತು ಒಳಗುಂಟು ಎಲ್ಲ ಕಡೆ ಉಂಟು, ವೈಟ್ ಬೇಡ ಸದ್ಯಕ್ಕೆ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಗ್ರೀನನ್ನೇ ಕೊಡುವಂಥದ್ದು. ಗ್ರೀನ್ ಫಾರ್ಮ್ ಅಲ್ಲ, ಅದಕ್ಕೋಸ್ಕರ ನಮಗೆ ನೋಡಿ ಕೂಡಲೇ ಗೊತ್ತಾಗಬೇಕು ಅದು ಗ್ರೀನ್ ಫಾರ್ಮ್ ಅಂತೇಳಿ. ಅದಕ್ಕೋಸ್ಕರ ಎಸ್, ಇದರಲ್ಲಿ ನಮಗೆ ಸ್ವಲ್ಪ ಈ ಬಿಲ್ ಬೋರ್ಡ್ಸ್ಗಳ ಥರ ಒಂದು ಶೈನಿಂಗ್ ಬೋರ್ಡ್ಸಲ್ಲಿ ಹಾಕುವಂಥದ್ದು, ನಿಮಗೆ ನಿಯಾನ್ ಲೈಟ್ಸಲ್ಲಿ ಇರುವಂಥದ್ದು ಒಂದು ಟೆಕ್ನಾಲಜಿ ಬರಬೇಕಿತ್ತು ಈ ರಾಂಚಿ ಸಿಮ್ಯುಲೇಟ್ರಲ್ಲಿ ಕೂಡ. ಐ ಮೀನ್, ಏನು ಹೇಳ್ತದೆ ಅಂತ ಹೇಳಿದರೆ, ನಮಗೆ ಈ ಸ್ಯಾಟಿಸ್ಫ್ಯಾಕ್ಟ್ರಿ ಗೊತ್ತಲ್ಲ, ಈ ಸ್ಯಾಟಿಸ್ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲವೊಂದು ಟೆಕ್ನಾಲಜೀಸ್ಗಳಿದೆ, ಬೋರ್ಡ್ಸ್, ಬಿಲ್ ಬೋರ್ಡ್ಸ್ಗಳು, ಒಂದು ಲೈಟ್ ರಿಫ್ಲೆಕ್ಟನ್ನು ಕೊಡುವಂಥದ್ದು. ಅಂಥದ್ದು ಇದ್ದರೆ ನಮಗೆ ಈಸಿಯಾಗಿ ಇಲ್ಲಿ ಯಾವ್ಯಾವ ಏನು ಗೂಡಿದೆ, ಯಾವ್ಯಾವ ವಸ್ತುಗಳಿದೆ, ಅದನ್ನು ಈಸಿಯಾಗಿ ನಾವು ಒಂದು ಒಂದು ಹೈಲೈಟ್ ಮಾಡೋ ಥರ ಒಂದು ಫಾಂಟ್ಸಲ್ಲೆಲ್ಲ ಹಾಕಿ ಒಂದು ಸ್ಟೈಲಿಶಾಗಿ ಮಾಡ್ಬೋದಿತ್ತು. ಎಸ್, ಅದು ಆಗಲ್ಲ. ಓಕೆ, ಸದ್ಯಕ್ಕೆ ನಾನು ಸೆಕೆಂಡ್ ವಿಷಯ ಬಂದು ಈ ಹಾಲು ಕರೆಯುವಂಥ ವಿಷಯ. ಸದ್ಯಕ್ಕೆ ನಾನು ಹಾಲು ಕರೀಲಿಕ್ಕೆ ಹೋಗ್ತಾ ಇದ್ದೇನೆ, ನೋಡುವ ಎಷ್ಟು ಮಿಲ್ಕ್ ಸಿಗುತ್ತೆ ಅಂತೇಳಿ. ಎಲ್ಲರದಲ್ಲೂ ಎಲ್ಲ ದನದ್ದು ಸದ್ಯಕ್ಕೆ ಇಲ್ಲಿವರೆಗೆ ಕರೆದಿಲ್ಲ, ಅದರಿಂದ ತುಂಬ ಮಿಲ್ಕ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಜೊತೆಗೆ ನಮಗೆ ಮಿಲ್ಕ್ ಬಾಕ್ಸ್ ಕೂಡ ಅಷ್ಟೇ, ನಾನೊಂದು 4-5 ಏನೋ ತಂದಿದ್ದೇನೆ, ನಮಗೆ ಸಾಕು ಅಂದ್ಕೊಳ್ತೇನೆ ಇವತ್ತಿಗೆ. ಯಾಕೆಂದರೆ ಅದು ರೊಟೇಷನ್ ಶಿಫ್ಟ್ ಆಗ್ತಾ ಇರುತ್ತಲ್ವ, ಒಂದೇ ಇದನ್ನು ತೊಗೊಂಡೋಗಿ ನಾವು ಸೀದಾ ಸೇಲ್ ಮಾಡ್ಕೊಂಡು ಬರಲ್ಲ, ಶಿಫ್ಟ್ ಆಗ್ತಾ ಇರುತ್ತೆ. ಓಕೆ, ಕರಿತೋಂಟ, ಇದು ಭಾರಿ ಸಣ್ಣ ಗುಂಟು, ಇದೆಂತ ತಿನ್ನೋದಿಲ್ಲ ಮರ ಕರ್ಮ, ಎಂತ ತಿಂದಿಲ್ಲೋ ಅಥವಾ ಇದು ಜಾತಿಯೇ ಹೀಗೆ ಉಂಟ, ಒಟ್ಟರೆ ಸಣ್ಣಗೆ ಉಂಟು ಅಷ್ಟೇ, ತುಂಬ ಸಣ್ಣಗುಂಟು. ಮೇ ಬಿ ಅದರಲ್ಲಿ ನಾವು ಯಾವ ಟೈಪ್ನ ಜಾತಿ ತಳಿ ಹಾಕಿದ್ದೇವೆ ಅಂತ ಗೊತ್ತಿಲ್ಲ. ಒಂದು ಸಣ್ಣಗಿನ ಟೈಪ್ ಉಂಟು ಮತ್ತು ಎರಡು ದಪ್ಪಗಿನ ಟೈಪ್ ಉಂಟು. ನೋಡಿ, ಇದೆಲ್ಲ ಸಣ್ಣದು, ತುಂಬ ಸಣ್ಣದು. ಓಕೆ, ಅದು ಆಗೋ ಹೋಯ್ತಲ್ಲ, ಅದು ಕೂಡ ತುಂಬ ಸಣ್ಣದು, ಇದು ದಪ್ಪದ್ದು ನೋಡಿ. ಓಕೆ, ನಾನು ಎಷ್ಟು ತಳಿಯದ್ದು ಹಾಕಿದ್ದೇನೆ ಅಂತ ನನಗೆ ನೆನಪಿಲ್ಲ, ಹಾಕಿದ್ದೇನೆ ಬಟ್ ಅದು ಸುಮಾರು ದಿನ ಆಯ್ತಲ್ಲ ಅದಕ್ಕೋಸ್ಕರ. ಎಸ್, ಇವಾಗ ಇದರಲ್ಲಿ ಫುಲ್ ಆಗೋಯ್ತಾ, ಸದ್ಯಕ್ಕೆ ಎಷ್ಟುಂಟು ತೆಗಿಲಿಕ್ಕೆ ಮಿಲ್ಕ್, ಸಾಕು ಅನಿಸುತ್ತಲ್ಲ, ಫುಲ್ ಆಗೋಯ್ತು ಅನಿಸುತ್ತೆ, ಬೆಳ್ಕೊಂಡು ಹೋಗ್ತಂಟ ಇಲ್ಲಲ್ಲ, ಇಲ್ಲಿ ಉಂಟು 42, ಮತ್ತು ಇವಾಗ ಸದ್ಯಕ್ಕೆ ನೋಡಿಕೊಂಡ್ರೆ ಓಕೆ ಇಲ್ಲಿ ಕೂಡ ಫುಲ್ ಆಗಿದೆ. ಆಗಲ್ಲ ನಮಗೆ ಸದ್ಯಕ್ಕೆ, ಇಲ್ಲಿ ಇಡ್ತಾ ಇದ್ದಾನೆ, ಇನ್ನೊಂದು ಬಾಕ್ಸ್ ಬೇಕು, ಇನ್ನೊಂದು ಬಾಕ್ಸನ್ನು ತರುವ. ನಾನು ಗಾಡಿಯಲ್ಲಿ ಇಟ್ಟಿದ್ದೆ, ಒಂದು ನಿಮಿಷ ಕರೆಕ್ಟಾಗಿ ಹೋಗಿ ಚೆಕ್ ಮಾಡ್ಕೊಂಡು ಬರಬೇಕು. ಓಕೆ, ತಂದಿದ್ದೇವೆ ನೋಡಿ, ಒಟ್ಟಿಗೆ 1, 2, 3, 4 ತಂದಿದ್ದೇವೆ, 5 ತಂದಿದ್ವಿ ಬಟ್ ಇವಾಗ 4 ಇದೆ ಅಲ್ವಾ. ಎಸ್, 4 ಮತ್ತು ನಿಮಗೆ ನೋಡ್ತಾ ಇದ್ದೀರಾ, ಇಲ್ಲಿ ಒಳಗಿಡುವ. ಆ್ಯಂಡ್ ಇದರಿಂದ ನಮಗೆ ಈ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾಡ್ಬೋದು, ಆಹಾರ ಉತ್ಪನ್ನ. ಸದ್ಯಕ್ಕೆ ನಮ್ಮ ಹತ್ರ ಅದಕ್ಕೆ ಬೇಕಾಗಿರುವಂಥ ಯಾವುದೇ ಐಡಿಯಾ ಇಲ್ಲ, ಬಟ್ ಮಾಡಲಿಕ್ಕೆ ಆಗುತ್ತೆ ಮಿಲ್ಕಿಂದ. ಅದಕ್ಕೆ ಬೇಕಾಗಿರೋಷ್ಟು ಇನ್ನಷ್ಟು ಕೆಲವೊಂದು ವಸ್ತುಗಳು ಬೇಕಾಗುತ್ತೆ, ಅದನ್ನು ನಾವು ತರಬೇಕು ಶಾಪಿಂದ. ಅದು ತಂದರೆ ಮಾತ್ರ ನಮಗೆ ಮಿಲ್ಕಿಂದ ಬೇರೆ ಬೇರೆ ವಿಷಯಗಳನ್ನ ಮಾಡ್ಬೋದು. ಆ್ಯಂಡ್ ಅದನ್ನು ಮಾಡೋದಕ್ಕೆ ನಾನು ಇವಾಗ ಹೋಗಲ್ಲ, ಯಾಕೆಂಥೇಳಿದರೆ ಅದಕ್ಕೂ ಒಂದು ಸಪ್ರೇಟ್ ಸ್ಟೋರ್ ರೂಮ್ ಬೇಕಾಗುತ್ತೆ, ಆ ಸ್ಟೋರ್ ರೂಮ್ ನಮ್ಮ ಹತ್ರ ಇಲ್ಲ. ಮತ್ತು ಸುಮ್ಮನೆ ಅದನ್ನು ಸೀದಾ ಮಾಡೋದಕ್ಕಾಗಲ್ಲ ಅದರಲ್ಲಿ. ಮತ್ತು ಮಾಂಸದಲ್ಲೂ ಕೂಡ ಅಷ್ಟೇ, ಕೆಲವೊಂದು ಪ್ರಾಡಕ್ಟ್ಗಳು ಬರುತ್ತೆ ತುಂಬ ವ್ಯಾಲ್ಯೂ ಇರುವಂಥದ್ದು, ಬಟ್ ಅದನ್ನು ಕೂಡ ಮಾಡಬೇಕು ಅಂತಾದರೆ ಒಂದು ಸ್ಟೋರ್ ರೂಮ್ ಅಂತ ಬೇಕಾಗುತ್ತೆ. ಸದ್ಯಕ್ಕೆ ನಾವು ಗ್ರೀನ್ ಫಾರ್ಮೇ ಫಿನಿಷ್ ಮಾಡಿಲ್ಲ, ಅದರಿಂದ ಸ್ಟೋರ್ ರೂಮ್ ಮಾಡೋದಕ್ಕಷ್ಟು ನಮಗೆ ಟೈಮ್ ಇಲ್ಲ. ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಷಯದಲ್ಲಿ, ಸದ್ಯಕ್ಕೆ ನಾವು ಇಷ್ಟಕ್ಕೆ ಹೋಗ್ತಾ ಇದ್ದಾವೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ಇಷ್ಟು ವಿಷಯಗಳಾಯಿತು. ಇಲ್ಲಿ ಸ್ವಲ್ಪ ಪೇಂಟ್ ಕೊಡಬೇಕು, ಮೇಲೆ ಹತ್ತಬೇಕು, ಮೇಲೆಲ್ಲ ಪೇಂಟ್ ಕೊಡಬೇಕು. ಇವಾಗ ಸದ್ಯಕ್ಕೆ ಪೇಂಟ್ನ ಕೆಲಸ ಆಗ್ತಾ ಉಂಟು, ದನದ ವಿಷಯ ಮುಗಿಯಿತು, ಇವಾಗ ಪೇಂಟ್ ಕೊಡ್ತಾ ಇದ್ದಾವೆ. ಎಸ್, ಓಕೆ, ಆಗ್ತಾ ಇಲ್ಲ. ಗ್ರೀನ್ 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 ಎರಡು ಪೇಂಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಜಂಪ್ ಮಾಡ್ಬೋದಲ್ಲ, ಓಕೆ ಸೂಪರ್ ವಿಷಯ. ಮೂರು ಡಬ್ಬ ಉಂಟು, ಮೂರು ಡಬ್ಬದಲ್ಲಿ ಎಷ್ಟು ಬರುತ್ತೆ ಅಂತ ನೋಡುವ. ನನ್ನ ಪ್ರಕಾರ ಆಲ್ಮೋಸ್ಟ್ ಸಾಕು ಅನಿಸುತ್ತಲ್ಲ, ನನಗೆ ನೋಡಿಕೊಂಡ್ರೆ ಸಾಕು ಅನಿಸುತ್ತೆ, ಯಾಕಂದರೆ ಅಷ್ಟೇ ಉಂಟು. ಎಸ್, ಓಕೆ, ಇಲ್ಲಿ ಒಂದು, ಇಲ್ಲಿ ಒಂದು, ಆ್ಯಂಡ್ ಕೆಳಗಡೆ, ಆ್ಯಂಡ್ ಈ ಕಡೆ ಎಲ್ಲ ಕಡೆ ಗ್ರೀನ್ ಗ್ರೀನು, ಟಾಪ್ ಎಲ್ಲ ಗ್ರೀನ್ ಗ್ರೀನು, ದೂರದ ನೋಡಿಕೊಂಡು ಗ್ರೀನ್ ಗ್ರೀನು. ಅಲ್ಲಿ ಏನಿದೆ, ಬಿಲ್ಡಿಂಗ್ ಇದೆಯಾ ಇಲ್ಲೋ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ, ಗೋಡೆ ನೋಡಿಕೊಂಡ್ರೆ ಗೊತ್ತಾಗಬೇಕು ಅಲ್ಲಿ ಬಿಲ್ಡಿಂಗ್ ಇದೆ ಅಂತೇಳಿ, ಯಾಕಂದರೆ ಎಲ್ಲ ಗ್ರೀನ್ ಗ್ರೀನ್ ಕಾಣ್ತಾ ಇದೆ. ಓಕೆ ಗೈಸ್, ಒಳಗಡೆ ಮಾತ್ರ ಗ್ರೀನ್ ಕೊಡಲಿಕ್ಕಿಲ್ಲ, ಯಾಕಂದರೆ ನಿಮಗೆ ಇದ್ದ ಲೈಟ್ ಕೂಡ ಡೌನ್ ಆಗೋಗುತ್ತೆ, ಅದಕ್ಕೋಸ್ಕರ ಬೇಡ. ಹೊರಗಡೆ ಆ್ಯಕ್ಚುಲಿ ನಿಮಗೆ ವೈಟ್ ಕೊಟ್ಟರೆ ರಿಫ್ಲೆಕ್ಷನ್ ಬೀಳುತ್ತೆ ಜಾಸ್ತಿ, ಬಟ್ ಅದು ಬೇಡ, ಫುಲ್ಲು ಹೇಳ್ಕೊಳ್ಳಿ ಬೆಳಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಕೊಡ್ತಾ ಇದ್ದೇನೆ. ಎಸ್, ಇಲ್ಲಿ ಗ್ರೀನು, ಇಲ್ಲಿ ಗ್ರೀನು, ಆಲ್ಮೋಸ್ಟು ನಿಮಗೆ ಎಲ್ಲ ಸನ್ ಲೈಟ್ ಬೀಳುವಂಥದ್ದೇ ಪ್ಲೇಸ್. ಇದು ಗ್ಲಾಸ್ ಇದೆ, ಟಾಪ್ ವ್ಯೂ ಎಲ್ಲ ಗ್ಲಾಸ್ ಇದೆ, ಅದರಿಂದ ಏನು ಸ್ಪೆಷಲಾಗಿ ನಮ್ಮ ವೈಟ್ ಕಲರ್ ಕೊಟ್ಟು ಅದು ರಿಫ್ಲೆಕ್ಟ್ ಆಗುವಂಥದ್ದು ಅದೆಲ್ಲ ಬೇಕಾಗಿಲ್ಲ, ನಮಗೆ ಸ್ವಲ್ಪ ಎನರ್ಜಿ ಬೇಕಲ್ವಾ, ಅದಕ್ಕೋಸ್ಕರ ಗ್ರೀನ್ ಕೊಡ್ತಾ ಇದ್ದಾನೆ. ಎಸ್, ಪೈಂಟ್ ಡಬ್ಬಗಳು ಆಲ್ಮೋಸ್ಟು ಖಾಲಿ ಆಗ್ತಾ ಬಂತು, ಇನ್ನು ಒಂದು ಡಬ್ಬ ಇದೆ, ಅದೊಂದು ಫಿನಿಷ್ ಆದರೆ ನನಗೆ ರಿಟರ್ನ್ ತರಬೇಕಾಗುತ್ತೆ ಗ್ರೀನ್ ಬೇಕು ಅಂತಂದರೆ. ನನ್ನ ಪ್ರಕಾರ ಇಲ್ಲೆಲ್ಲ ಖಾಲಿ ಆಗೋಯ್ತು.
ಓಕೆ ಎಲ್ಲ ಖಾಲಿ ಆಗುತ್ತೆ. ಈ ಕೆಂಪು ಕಲರ್ ಅಷ್ಟೊಂದು ಕರೆಕ್ಟಾಗಿ ಕಾಣ್ತಾ ಇಲ್ಲ ಅನ್ಕೊಳ್ತಾರೆ, ಕಾಣ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅದನ್ನಷ್ಟು ನಿಮಗೆ ಒಂದು ಕರೆಕ್ಟಾಗಿಲ್ಲ. ಓಕೆ ಇವಾಗ ನೋಡಿ ಎಲ್ಲ ಕ್ಲಿಯರ್ ಆಗುತ್ತೆ, ಗ್ರೀನ್ ಗ್ರೀನ್ ಇದೆ. ಕೆಳಗದ್ದು ಇರಲಿ, ಕೆಳಗಿದ್ದು ಅದೇ ಕಲರ್, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಯಾಕಂದರೆ ಕೆಳಗಿದ್ದು ಬೇಕು ಅಂತಲೇ ನಾವು ಮಾಡಿರುವಂಥದ್ದು, ಮೇಲಿದ್ದು ನಮಗೆ ಒಂದು ನೀಟಾಗಿ ಕಾಣೋದಕ್ಕೋಸ್ಕರ ಮಾಡಿರುವಂಥದ್ದು. ಓಕೆ ಸದ್ಯಕ್ಕೆ ನೋಡಿಕೊಂಡೆ ಲೈಟಾಗಿ ಎಲ್ಲ ಭಾರಿ ಜೋರಾಗಿ ಮಳೆ ಬರ್ತಾ ಇದೆ. ಓ ಮೈ ಗಾಡ್, ಓ ಹೋ 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 ಹೋ, ಎಂಥ ರಿಫ್ಲೆಕ್ಷನ್ ನೋಡಿ ಇವರು. ಓ ಮೈ ಗಾಡ್, ಯಾವ ರೀತಿ ಕಾಣ್ತಾ ಇದೆ ಅಂತೇಳಿದರೆ ಒಂದೊಂದು ಹನಿ ಒಂದೊಂದು ಹನಿ ಡ್ರಾಪ್ ಬೀಳೋದು ಕೂಡ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಫೀಲ್ ಕೊಡ್ತಾ ಇದೆ. ನೋಡ್ತಾ ಇದ್ರೆ ಒಂದೊಂದು ಡ್ರಾಪ್ ಯಾವ ರೀತಿ ಬಂದು ಹಾಗೆ ನಿಮಗೆ ಮಾಯ ಆಗುತ್ತೆ ಅಂತೇಳಿ. ಅಂದರೆ ರಿಯಲ್ ಲೈಫಲ್ಲಿ ಬೀಳ್ತಲ್ಲ ಫುಲ್ಲು ಹನಿಗಳು ಬಿದ್ದು ಮತ್ತು ಅದು ನಿಮಗೆ ಸ್ವಲ್ಪ ತಲೆ ಹೀಗೆ ಹರಿದು ಹೋಗುವಂಥದ್ದು ಆ ರೀತಿಯೆಲ್ಲ ಆಗ್ತಾ ಉಂಟು. ಎಸ್ ಗೈಸ್, ಸದ್ಯಕ್ಕೆ ನೋಡ್ಕೊಂಡು ಇದು ಉಳಿದ ಕೆಲಸಗಳನ್ನ ಫಿನಿಶ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಇರುವಂಥದ್ದು. ಸದ್ಯಕ್ಕೆ ಇವತ್ತು ನಾವು ಟೋಟಲಾಗಿ 3 ಕೆಲಸನ ಮಾಡಿದ್ದೇವೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಇದಕ್ಕಿಂತ ನಾವು ಕಂಟಿನ್ಯೂ ಮಾಡಲಿಕ್ಕೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಗ್ರೀನ್ ಫಾರ್ಮ್ನ ಒಳಗಡೆನೇ ವಿಷಯಕ್ಕೆ ಹೋಗ್ತೇವೆ. ನಾವು ಪೇಂಟ್ ಕೊಡಲಿರೋ ಇರುವಂಥದ್ದು ಪೆಂಡಿಂಗಿರುವಂಥದ್ದು ಎಲ್ಲ ಕೆಲಸಗಳು ಮುಗಿದಿದೆ. ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಸಿಗುವಾಗ ನಾವು ಒಳಗಿನ ವಿಷಯಕ್ಕೆ ಹೋಗುವಂಥದ್ದು, ಗ್ರೀನ್ ಫಾರ್ಮ್ನ ಒಳಗಿನ ವಿಷಯಕ್ಕೆ. ಯಾಕೆಂತೇಳಿದರೆ ನಾವು ಹೊರಗಿನ ವಿಷಯ ಆಲ್ಮೋಸ್ಟ್ ನಮಗೆ ಎಷ್ಟು ಬೇಕು ಅಷ್ಟನ್ನು ಮುಗಿಸಿದ್ದೇವೆ. ಓಕೆ, ನಾವು ಡೈರೆಕ್ಟಾಗಿ ಇನ್ನು ಒಳಗೆ ಹೋಗುವಂಥದ್ದು, ಒಳಗಡೆ ಹೋಗಿ ಅದಕ್ಕೆ ಏನು ಬೇಕು ಗ್ರೀನ್ ಫಾರ್ಮ್ಗೆ ಅದನ್ನೆಲ್ಲ ಸೆಟಪ್ ಮಾಡುವಂಥದ್ದು. ಲಾಸ್ಟ್ ಎಪಿಸೋಡ್ ನಾನು ಕಂಪ್ಲೀಟಾಗಿ ಸೆಟಪ್ಸ್ ಎಲ್ಲ ಮಾಡಿಕೊಂಡು ಡೈರೆಕ್ಟಾಗಿ ರೆಡಿ ಮಾಡಿಕೊಂಡು ಬಂದು ನಿಮಗೆ ಸಿಗ್ತಾನೆ. ಯಾಕೆಂತೇಳಿದರೆ ಇದನ್ನು ತರುವಂಥದ್ದು, ತರಲಿಗೆ ಹೋಗುವಂಥದ್ದು ಇದೆಲ್ಲ ತುಂಬ ದೊಡ್ಡ ಕೆಲಸ. ನಮಗೆ ಹತ್ರ ಒಂದು 100 ಪ್ಲ್ಯಾಂಕ್ಸೇ ಬೇಕಾಗ್ಬೋದು. 100 ಪ್ಲ್ಯಾಂಕ್ಸ್ ಮೀನ್ಸ್ 100 dozen ಅದು ಎಷ್ಟು ಪ್ಲ್ಯಾಂಕ್ ಆಗೋಯ್ತು, ಸುಮಾರು ಪ್ಲ್ಯಾಂಕ್ಸ್ ಆಗೋಯ್ತು. ಹತ್ರ ನಮಗೆ ಒಂದು 200-300 ಪ್ಲ್ಯಾಂಕ್ಸ್ಗಳು ಬೇಕಾಗ್ಬೋದು. 100 dozen ಅಂತೇಳಿದರೆ ಜಾಸ್ತಿ ಆಗೋಯ್ತು, 200 ಅಲ್ಲಪ್ಪ, ಸದನ 800-700 ಏನೋ ಪ್ಲ್ಯಾಂಕ್ಸ್ಗಳಿದೆ, ಅಷ್ಟು ಬೇಕಾಗ್ಬೋದು. ಯಾಕಂದರೆ ಗ್ರೀನ್ ಫಾರ್ಮ್ನ ಮಾಡೋದಕ್ಕೆ ಅಷ್ಟು ಪ್ಲ್ಯಾಂಕ್ಸ್ಗಳು ಬೇಕು. ಓಕೆ, ಫೈನಲ್ ನಾವು ಒಂದು ಪಟಾಕಿ ಬಿಟ್ಟು ಇವತ್ತಿನ ಕೆಲಸನ ಫಿನಿಷ್ ಮಾಡ್ತಾ ಇದ್ದಾವೆ. ಆ್ಯಂಡ್ ಸಿಗೋಣ ಗೈಸ್ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಡೈರೆಕ್ಟಾಗಿ ಏನು ಮಾಡ್ತೇವೆ ಅಂತ ನಾನು ಮುಂಚೆನೇ ಹೇಳಿದ್ದೇನೆ. ಸಿಗೋಣ ಅಲ್ಲಿವರೆಗೆ, ಟೇಕ್ ಕೇರ್, ಬಾಯ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.